ಲಾಕ್ಡೌನ್ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಂಡು ನೈಋತ್ಯ ರೈಲ್ವೆ ವಲಯ ಹಲವಾರು ಜನಪರ ಕಾರ್ಯಗಳನ್ನು ತನ್ನ ಕೈಗೆತ್ತಿಕೊಂಡು ಸಾರ್ವಜನಿಕ ಸೇವೆಗೆ ಮುಂದಾಗಿದೆ ಕಾಮಗಾರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಈಗ ತನ್ನ ಕಾರ್ಯವೈಖರಿಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ ಹೌದು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿನ ಹೊಟಗಿ ಮತ್ತು ಗದಗ ನಡುವಿನ ವಿಭಾಗದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಪ್ರಗತಿಯನ್ನು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮತ್ತು ನೈಋತ್ಯ ರೈಲ್ವೆ ಇಲಾಖೆಯ ಪ್ರಧಾನ ಮುಖ್ಯಸ್ಥರಾದ ಅಜಯ್ ಕುಮಾರ್ ಸಿಂಗ್ ಅವರು ಗದಗ್ ಮತ್ತು ಹೋಟಗಿ ನಡುವಿನ ವಿದ್ಯುದೀಕರಣದೊಂದಿಗೆ ದ್ವಿಗುಣಗೊಳಿಸುವ ಕೆಲಸ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು ನಂತರ ಅಜಯ್ ಕುಮಾರ್ ಸಿಂಗ್ ಅವರು ಕೆಲಸದ ವೇಗದಲ್ಲಿ ತೃಪ್ತಿಯನ್ನ ವ್ಯಕ್ತಪಡಿಸಿದರು ಮತ್ತು ಪೂರ್ಣಗೊಂಡ ಉದ್ದೇಶಿತ ದಿನಾಂಕಗಳಲ್ಲಿ ಅವುಗಳನ್ನು ಪೂರ್ಣಗೊಳಿಸಲು ಸೂಚನೆಗಳನ್ನು ನೀಡಿದರು ಪ್ರಮುಖ ನಿರ್ವಹಣಾ ಕಾರ್ಯಗಳು ಇತ್ತೀಚೆಗೆ ಪೂರ್ಣಗೊಂಡಿರುವುದರಿಂದ ವಿಭಾಗೀಯ ಚಾಲನೆಯಲ್ಲಿರುವ ವೇಗವನ್ನು ಹೆಚ್ಚಿಸಲು ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರು ತಪಾಸಣೆಯ ಸಮಯದಲ್ಲಿ ಬಾದಾಮಿಯಿಂದ ಗದಗ ನಡುವೆ ನೂರ ಹತ್ತು ಕಿಲೋಮೀಟರ್ವರೆಗೆ ವೇಗದ ಪ್ರಯೋಗ ನಡೆಸಲಾಗಿದೆ ತಪಾಸಣೆ ವೇಳೆ ಇಂಡಿ ರಸ್ತೆ ವಿಜಯಪುರ ಆಲ್ಮಟ್ಟಿ ಬಾದಾಮಿ ಬಾಗಲಕೋಟೆ ನಿಲ್ದಾಣಗಳನ್ನು ಪರಿಶೀಲಿಸಲಾಯಿತು ಇಂಡಿ ರಸ್ತೆಯಲ್ಲಿರುವ ಸ್ಟಾಪ್ ಕ್ವಾರ್ಟರ್ಸ್ ಪರಿಶೀಲನೆ ನಡೆಸಿದ್ದು ಕುಡಗಿ ಕಾಲುವೆ ದಾಟುವಿಕೆ ಮತ್ತು ವಿಜಯಪುರ ಸರಕುಗಳ ಶೆಡ್ ಸ್ಥಳಾಂತರಿಸಲು ಯೋಜಿಸಲಾಗಿರುವ ಅಲಿಯಾಬಾದ್ನ ಪ್ರಸ್ತಾವಿತ ಸ್ಥಳವನ್ನು ಪರಿಶೀಲಿಸಲಾಯಿತು